ಏನು ಬೇಕಮ್ಮ? ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳು. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ನಿಮ್ಮ ರಕ್ಷಾ ಮಂಗಳಮುಖಿಯ ಕುಟುಂಬದ ಕಡೆಯಿಂದ ನಾನು ಎಲ್ಲರಿಗೂ ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ, ಇವತ್ತು ಬೆಳಗ್ಗೆ ಪೂಜೆ ಗೀಜೆಗೆಲ್ಲ ರೆಡಿ ಮಾಡಿ, ಮತ್ತು ಗಾಡಿ ಮತ್ತು ಕಾರ್ನೆಲ್ಲ ಪೂಜೆ ಮಾಡಬೇಕು. ಸೊ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಹೋಗ್ತಾ ಇದ್ದೀನಿ. ನಾವು ಮಂಗಳಮುಖಿಯರಾಗಿದ್ದರೂ ನಮ್ಮ ಮಂಗಳಮುಖಿಯರ ಕುಟುಂಬದಲ್ಲೂ ನಾವು ತಾಯಿ ಮಗಳು ಮೊಮ್ಮಕ್ಕಳು ಮತ್ತು ಈ ಒಂದು ರಿಲೇಷನಲ್ಲಿ ಅತ್ತೆ ಮಗಳು ಸೊಸೆ ಅನ್ನೋ ಎಲ್ಲ ಥರದ ಒಂದು ಬಾಂಧವ್ಯ ಇದೆ ನಮ್ಮದ್ರಲ್ಲೂ. ನಾವು ಎಲ್ಲ ರೀತಿಯಲ್ಲೂ ಖುಷಿಯಾಗಿರ್ತೀವಿ. ಒಂಚೂರು ವಿಡಿಯೋ ಬಾ ಮೇಡಮ್, ಮಗಳೇ ಎಲ್ಲರಿಗೂ ನವರಾತ್ರಿಯ 9ನೇ ದಿನ ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳು. ಇವತ್ತು ಆಯುಧ ಪೂಜೆ. ಸೊ ನಮ್ಮ ಮನೆಯಲ್ಲಿ ಆಯುಧ ಪೂಜೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಬ್ಲಾಗ್ನಲ್ಲಿ ತಿಳಿಸಿದ್ದೀನಿ. ನಮ್ಮ ಮಂಗಳಮುಖಿಯರ ಕುಟುಂಬದಲ್ಲೂ ಸಹ ನಾವು ಆಯುಧ ಪೂಜೆ ಮಾಡ್ತೀವಿ. ಆಯುಧ ಪೂಜೆ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಯಾವ ರೀತಿ ಇರುತ್ತೋ, ಮತ್ತು ಜೊತೆಗೆ ಬಂದು ನನ್ನ ನವರಾತ್ರಿಯ 9ನೇ ದಿನ, ಮತ್ತು 2 ದಿನ ಸ್ಕಿಪ್ ಆಗಿದೆ, ಅದು ಏನಕ್ಕೆ ಏನು ಎತ್ತ ಅಂತ ನೀವು ಆವಾಗಲೇ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಮಿಸ್ ಮಾಡಿದೆ ಈ ಒಂದು ಬ್ಲಾಗ್ನ, ಸ್ಕಿಪ್ ಮಾಡಿದೆ ನೋಡಿ ಫುಲ್ಲು. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಾವೊಂದು ಟ್ರಾನ್ಸ್ಜೆಂಡರ್, ನಿಮ್ಮ ಕುಟುಂಬದವರು, ನೀವು ನಮ್ಮ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ದೇವರ ಆಶೀರ್ವಾದ ಸದಾ ನಿಮ್ಮಿಲ್ಲದೇ ಇರುತ್ತೆ. ನಾವು ಉಪಯೋಗಿಸುವ ಆಯುಧಗಳು, ವಾಹನಗಳು ಇವೆಲ್ಲನೂ ಅವು ನಿರ್ಜೀವ ವಸ್ತುಗಳಾದರೂ ಅವುಗಳ್ಗೂ ವರ್ಷಕ್ಕೊಮ್ಮೆ ನಾವು ಪೂಜೆ ಮಾಡಿ ಅವುಗಳ್ಗೂ ಶ್ರೇಯಸ್ಸನ್ನ ಬೇಡ್ಕೊತೀವಲ್ಲ. ಸೊ ಇದು ತುಂಬ ಖುಷಿ, ಯಾಕೆಂದರೆ ರಾಜಮಹಾರಾಜ ಕಾಲದಲ್ಲಿ ಯುದ್ಧಗಳ ಶಸ್ತ್ರಾಸ್ತ್ರಗಳನ್ನ ಇಟ್ಟು ಯಾಕೆಂದರೆ ಯುದ್ಧದಿಂದ ಗೆದ್ದು ಜಯಶಾಲಿಯಾಗಿ ಬಂದಮೇಲೆ ಈ ಒಂದು ಆಯುಧ ಪೂಜೆಯನ್ನ ಮಾಡಿದ್ರು. ಸೊ ಅದೇ ಪ್ರಕಾರವಾಗಿ ನಾವುಗಳು ಮಾಡ್ತೀವಲ್ಲ, ಇಷ್ಟು ಗ್ರೇಟ್ ಅಲ್ವಾ? ಯಾಕೆಂದರೆ ವಾಹನಗಳಾಗಿರ್ಬೋದು, ನಾವು ಬಳಸುವಂಥ ದಿನನಿತ್ಯದ ಈ ಒಂದು ವಸ್ತುಗಳಾಗಿರ್ಬೋದು, ಇದನ್ನೆಲ್ಲನೂ ಆಯುಧಗಳನ್ನ ನಾವು ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಯಸ್ಸು. ಇದು ತುಂಬ ಒಂಥರ ಹೆಮ್ಮೆ ಆದಂಥ ವಿಷಯ. ಮತ್ತು ನನಗೆ ಈ ಹಬ್ಬದ ಬಗ್ಗೆ ತುಂಬ ನನಗೆ ಒಂಥರ ಮನಸ್ಸೊಳಗಡೆ ತುಂಬ ಕ್ಯೂರಿಯಾಸಿಟಿ ಇದೆ, ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಎಷ್ಟೋ ಜನ ತುಂಬ ಜನ ಇದು ಮಾಡ್ಕೊಂಡಿರ್ತಾರೆ, ಯಾಕೆಂದರೆ ಆಯುಧ ಪೂಜೆ ನಮಗೊಂದು ಮೈಸೂರಿಗೆ ಹೆಮ್ಮೆ, ಒಂದು ಇಡೀ ಇಂಡಿಯಾಕ್ಕೆ ಒಂದು ಕಿರೀಟ ಇದ್ದಂಗೆ ಈ ಆಯುಧ ಪೂಜೆ, ದಸರಾ ಇವೆಲ್ಲ, ಇದೆಲ್ಲ ಖುಷಿ ಅನಿಸುತ್ತೆ. ಇವತ್ತು ಆಯುಧ ಪೂಜೆಯಲ್ಲಿ ನಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಎಲ್ಲ ಒಂದು ಆಯುಧಗಳನ್ನ ಇಟ್ಟು ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೋಬೇಕು. ಒಂದಷ್ಟೇ
ನವರಾತ್ರಿಯ ಒಂಬತ್ತನೇ ದಿನ, ಆಯುಧ ಪೂಜೆಯ ದಿನ. ಇವತ್ತಿನ ಆಯುಧ ಪೂಜೆಯ ದಿನದ ಎಲ್ಲರಿಗೂ ಶುಭಾಶಯಗಳು. ಎಲ್ಲರಿಗೂ ಆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನೀವೇನು ಅನ್ಕೊಂತೀರ ಅದೆಲ್ಲ ನೆರವೇರಲಿ. ಓಕೆನಾ? ಜೊತೆಗೆ ಬಂದುಬಿಟ್ಟು ಚಾಮುಂಡೇಶ್ವರಿ ನಾವು ಇಲ್ಲೇ ಇದ್ದಾರೆ, ನಮ್ಮ ಮನೆ ಮೇಲ್ಗಡೆನೇ ಚಾಮುಂಡೇಶ್ವರಿ ಬೆಟ್ಟ ಇರೋವಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ, ಆ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಈ ಮೂಲಕ ಕೇಳ್ಕೊತ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಾನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಒಂದು ಮಂಗಳಮುಖಿಯರ ಕುಟುಂಬಕ್ಕೆ. ಧನ್ಯವಾದಗಳು. ಒಂದು ನೆಮ್ಮದಿಯಾದಂಥ ಮನೆ ಇರಬೇಕು ಅಂತ ಹೇಳಿದ್ರೆ ಎಲ್ಲರ ಒಂದು ಪರಿಶ್ರಮ ಇರಬೇಕು. ಹಾಗೆ ನೆಮ್ಮದಿಯಾದಂಥ ಒಂದು ಮನೆ ಕಟ್ಕೊಂಡ್ರೆ ಎಷ್ಟು ಖುಷಿ ಅನಿಸುತ್ತೆ, ಎಷ್ಟು ಆರಾಮಾಗಿರುತ್ತೆ. ಸೊ ನಮ್ಮ ಮನೆ ಒಂದು ಇದು ಲಾಗು ಇನ್ನೂ ಫುಲ್ಲು ನಿಮಗೆ ಒಂದು ನಾಳೆದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಾನಿಲ್ಲಿ ಏನಂತ ಹೇಳಿದ್ರೆ ಇವ್ರಿಗೆ ಅವ್ರಿಗೇನು ಇಷ್ಟ ಆಗಲ್ಲ, ವೆಜ್ಜಲ್ಲಿ ಅವ್ರು ತಿನ್ನಲ್ಲ ಅವೆಲ್ಲ. ಅದಕ್ಕೆ ಸೋ ಅವ್ರಿಗೆಲ್ಲ ರಸಂ ಮಾಡಿ ರಸಂ ಮಾಡ್ತಾ ಇದ್ದೀನಿ. ರಸಂ ಜೊತೆಗೆ ಹಪ್ಪಳ ಗಿಪ್ಪಳ ಎಣ್ಣೆಗೆ ಹಾಕ್ತೀನಿ. ನಾನು ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ರಸಂ ಮಾಡ್ತಾ ಇದ್ದೀನಿ. ಏನಂದರೆ ಟೊಮೊಟೊನ ಕ್ಲೀನಾಗಿ ಬೇಯಿಸ್ಕೊಂಡು ಅದಕ್ಕೆ ಇಲ್ಲಿ ನೋಡಿ ಜೀರಿಗೆ, ಮೆಣಸು, ಮೆಂತ್ಯ ಮತ್ತು ಸ್ವಲ್ಪ ತೊಗರಿಬೇಳೆ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಸ್ವಲ್ಪ ಹುರ್ಕೊಂಡು ಅನಂತರ ಇದನ್ನ ಕುಟ್ಕೊಂಡು ಇದು ಮಾಡಬೇಕು. ಸೊ ಅದರದ್ದು ಮಾಡ್ತೀನಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ಅಲ್ಟಿಮೇಟಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ ಮನೇಲಿ. ನೀವು ತುಂಬ ಜನ ಕೇಳ್ತಿದ್ರು ರಸಂದು, ನಾನು ಜಾಸ್ತಿ ರಸಂ ತೋರ್ಸಕ್ಕೆ ಹೋಗಲ್ಲ. ರಸಂ ಎಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾರೆ. ನಾನು ಟೊಮೊಟೊ ಹಣ್ಣ ಕುಕ್ಕರೆಲ್ಲ ಹಾಕ್ಬಿಟ್ಟು ಒಂದು 5 whistle ಹೊಡಿಸ್ತೀನಿ. 5 whistle ಹೊಡಿಸಿದ್ರೆ ಎಲ್ಲ ಫುಲ್ಲು ಒಂಥರ ಬೆಂದೋಗಿ ಇದಾಗಿರುತ್ತೆ. ಸೊ ಇದನ್ನೇನಂತ ಹೇಳಿದ್ರೆ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇದನ್ನು ಹಿಂಡಿ ಇದ್ರೆ ರಸ ಮಾತ್ರ ಹಾಕಬೇಕು, ಇದೆಲ್ಲ ಇದು ಬೇಡ, ಡ್ರೈ ಎಲ್ಲ ಬೇಡ, ಇದನ್ನೆಲ್ಲ ಇದು ಮಾಡಬೇಡ, ಇದ್ರ ರಸ ಮಾತ್ರ ತಗೊಳ್ಳೋಣ. ಇದು ಇದಾಗಿದೆ ಅಲ್ವಾ, ಡ್ರೈ ಆಗಿದೆ ಅಲ್ವಾ. ಇದನ್ನೇನು ಅಂತ ಹೇಳಿದ್ರೆ ಇದನ್ನ ಒಂದು ಕುಟಾಣಿಗೆ ಹಾಕ್ಬಿಟ್ಟು ಕುಟ್ಕೊಂಬಿಡೋಣ. ಬಟ್ ಬ್ಯಾಚುಲರ್ಸ್ ಯಾರು ಇತ್ತು ಅಂತ ಹೇಳಿದ್ರೆ ಬ್ಯಾಚುಲರ್ಸ್ಗಳಿಗೆ ಒಳ್ಳೆ ರಸಮು, ಮತ್ತೆ ಕೆಲವೊಂದು ಮಳೆಗಾಲದಲ್ಲಿ ಇದು ತುಂಬಾ ಒಳ್ಳೇದು. ಯಾಕಂದ್ರೆ ಈ ರಸಂ ಮಾಡಿ ಕುಡಿದ್ರೆ ತುಂಬಾ
ಜೀರ್ಣ ಆಗುತ್ತೆ, ಜೊತೆಗೆ ಬಂದ್ಬಿಟ್ಟು ನಾನು ಜೀರಿಗೆ ಜಾಸ್ತಿ ಆಗುತ್ತೆ, ಜೀರ್ಣ ಆಗುವಂಥ ಒಂದು ಕ್ರಿಯೆ. ಜೊತೆಗೆ ಬಂದ್ಬಿಟ್ಟು ನಮಗೆ ಏನಾದ್ರೂ ಕಫ ಮತ್ತು ಏನಾದ್ರೂ ಗಂಟಲಲ್ಲಿ ಏನಾದರೂ ಕಿಚ್ ಕಿಚ್ ಆಗ್ತಾ ಇರೋದು ಈ ಥರ ಎಲ್ಲ ಇರ್ತವೆ ಅಂತಂದರೆ ಖಂಡಿತವಾಗ್ಲು ಚೆನ್ನಾಗಿ ಕುಡ್ಕೋಬೋದು. ಇದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಹಾಕ್ತೀನಿ, ಸೊ ಒಂದು ಗೆಡ್ಡೆ ಬೆಳ್ಳುಳ್ಳಿ. ನನಗೆ ಕುಟ್ಟುವಾಗ್ಲೇ ಇದ್ರ ಜೊತೆಗೆ ಹಾಕೊಂಡು ಬೆಳ್ಳುಳ್ಳಿನ ಕುಟ್ಕೊಂಡ್ಬಿಡ್ತೀನಿ. ಸಿಂಪಲ್ ಆಗಿ ಮಾಡ್ಬೋದು, ಬಟ್ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ ಮನೇಲಿ, ನೀವೇ ಹೇಳ್ತೀರಾ ಎಷ್ಟೊಂದು ಚೆನ್ನಾಗಿರುತ್ತಮ್ಮ ಅಂತ ನೀವೇ ಹೇಳ್ತೀರಾ. ಸೊ ಇದು ತುಂಬ ಬಾಣ್ತಿರ್ಗೆ ತುಂಬ ಬೆಳ್ಳುಳ್ಳಿ ಹಾಕಿ ಕೊಡ್ತಾರೆ, ಸೊ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು. ಮಂಡ್ಯ ಸೈಡಲ್ಲಿ ಇರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದು. ರೆಡಿ ಆಯಿತು, ಇದಕ್ಕೆ ಏನಿದ್ರು ಇದು ಮಾಡೋದು, ಒಗ್ಗರಣೆ ಕೊಡೋದು ಇಷ್ಟೇ. ಸೊ ನಿಮ್ಮ ಮನೇಲಿ ನೀವು ಯಾವ ರೀತಿ ಹಬ್ಬ ಮಾಡಿದ್ರಿ ಮತ್ತು ಹಬ್ಬದಲ್ಲಿ ಹೇಗಿತ್ತು ವಾತಾವರಣ? ಸೊ ಇದು ನಮ್ಮ ಮನೇಲಿ ಇರುತ್ತೆ ಅಡುಗೆ ಅದು ಇದು. ಸೊ ನಿಮ್ಮ ಮನೇಲಿ ಯಾವ ರೀತಿ ಇತ್ತು, ನಿಮ್ಮ ಮನೆ ಏನೇನು ಮಾಡಿದ್ರು ದಯವಿಟ್ಟು ಕಮೆಂಟಲ್ಲಿ ಹಾಕಿ, ಮತ್ತು ಆದಷ್ಟು ನಮ್ಮ ಒಂದು ಮಂಗಳಮುಖಿಯರ ಕುಟುಂಬವನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮ್ಮ ಕುಟುಂಬ ಯಾವ ರೀತಿ ಇರುತ್ತೆ ದಯವಿಟ್ಟು ನೀವು ಹೇಳಬೇಕು. ನಮ್ಮ ಮನೆಯಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು, ನಮ್ಮ ಕಡೆಯಿಂದ ಏನಾದರೂ ಇದಾಗಬೇಕು. ಯಾಕಂದರೆ ಎಲ್ಲ ಮಂಗಳಮುಖಿಯರನ್ನೂ ನಾವು ತಿದ್ದಕ್ಕಾಗಲ್ಲ, ಹಂಗಾದ್ರೆ ನೀವು ಸಮಾಜದಲ್ಲಿರೋರ್ನೆಲ್ಲರೂ ತಿದ್ದಕ್ಕಾಗತ್ತಾ? ಅದೇ ರೀತಿ ನಾವು ಎಲ್ಲರೂ ತಿದ್ದಕ್ಕಾಗಲ್ಲ. ಸೊ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಸಮಾಜಕ್ಕೆ ಹೇಳ್ಬೋದು, ಬಟ್ ಸಮಾಜ ಅದು ಅವ್ರನ್ನ ಯಾರು ಕೆಟ್ಟವರಿದ್ದಾರೆ ಅವ್ರನ್ನ ಗುರುತಿಸ್ಕೋಬೇಕು, ಅವ್ರನ್ನ ಇದು ಮಾಡಬೇಕು. ಬಟ್ ನಾವು ಏನಂತ ಹೇಳಿದ್ರೆ, ನಾವು ನಮ್ಮ ಕುಟುಂಬ ಯಾವ ಥರ ಇದೆ ಮಂಗಳಮುಖಿಯಲ್ಲಿ, ನನ್ನ ಕುಟುಂಬ ಆಸ್ ಅ ರಶ್ಮಿಕಾ ಕುಟುಂಬ ಯಾವ ಥರ ಇದೆ ಅನ್ನೋದನ್ನು ನಿಮ್ಮ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಟ್ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನಂಥ ವೀಡಿಯೋ ಮಾಡುವಂಥವ್ರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾರದೇ ವೀಡಿಯೋ ನೋಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ, ರಸಮೆಲ್ಲ ಮಾಡಾದ್ಮೇಲೆ ನಿಮ್ಮನ್ನು ಕರಿತೀನಿ ಊಟಕ್ಕೆ. ನಮ್ಮ ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ ಊಟಕ್ಕೆ, ಬನ್ನಿ. ಹಾಯ್ ಮಕ್ಕಳ, ಜಲ್ದಿ ಊಟಕ್ಕೆ ಬನ್ನಿರೋ. ಹೇಗಿದೆ ನೋಡಿ ನಮ್ಮ ಮನೆಯ ರಸಂ, ಹಬ್ಬದ ರಸಂ ಇದು. ಸೊ ಸಾಂಬಾರ್ ಗಿಂಬಾರ್ಗೆ ಅದು ಇದು ಏನು ಮಾಡಿಲ್ಲ, ಮನೆ ಆಳ್ತದೆ ಏನು ಬೇಕೋ ಅದನ್ನ ಮಾಡ್ಕೊತಿದ್ದೀನಿ.
ಸೊ ಎಲ್ಲ ಮಕ್ಕಳು ಕೆಳಗಡೆ ಇರಬೇಕು ಊಟಕ್ಕೆ. ಇಲ್ಲ ಹಬ್ಬದಲ್ಲಿ ಮಳೆ ಹುಯ್ದುಬಿಡ್ತು, ಮಳೆ ಹುದ್ರೆ ಹಬ್ಬ ಮುಗೀತು ಅಂತ ಅರ್ಥ ಅಲ್ವಾ? ಅಷ್ಟೇ. ಏ ಬಂದರು ಊಟ ಮಾಡ್ರಿ ಬನ್ನಿ. ಅದು ಇದು ಏನು ಮಾಡಿಲ್ಲ, ಮನೆ ಆಳ್ತದೆ ಏನು ಬೇಕೋ ಅದನ್ನ ಮಾಡ್ಕೊತಿದ್ದೀನಿ. ಸೊ ಎಲ್ಲ ಮಕ್ಕಳು ಕೆಳಗಡೆ ಇರಬೇಕು ಊಟಕ್ಕೆ. ಇಲ್ಲ ಹಬ್ಬದಲ್ಲೇ ಮಳೆ ಹುಯ್ದುಬಿಡ್ತು, ಮಳೆ ಹುದ್ರೆ ಹಬ್ಬ ಮುಗೀತು ಅಂತ ಅರ್ಥ ಅಲ್ವಾ? ಅಷ್ಟೇ. ಏ ಬನ್ನಿ ಊಟ ಮಾಡ್ರಿ ಬನ್ನಿ.